ನೀರು ಆಹಾರವಿಲ್ಲದೆ ಸುರುಗಿದ ಗಜರಾಜ ಕಾಡಿನತ್ತ ತೆರಳದೆ ನಂಜನಗೂಡು ತಾಲೂಕಿನ ಎಡಿಯಾಲ ಗ್ರಾಮದ ರೈತರ ಜಮೀನೊಂದರಲ್ಲಿ ಅಸ್ವಸ್ಥವಾಗಿ ನರಳುತ್ತಿರುವ ಕಾಡಾನೆ ಎಡಿಯಾಲ ಕುದುರೆಗುಂಡಿ ಅಳ್ಳಕೆರೆ ನಾಲೆಯ ಸಮೀಪದ ಲಿಂಗರಾಜು ಎಂಬುವವರ ಜಮೀನಿನಲ್ಲಿ ಅಸ್ತಿತ್ವವಾಗಿ ನರಳಾಡುತ್ತಿರುವ ಎಣ್ಣಾನೆ ತಡರಾತ್ರಿ 12 ಗಂಟೆ ಸಮಯದಲ್ಲಿ ಕಾಡಿನಿಂದ ಆಹಾರ ಅರಸಿ ನಾಡಿನತ್ತ ಆಗಮಿಸಿದ ಎಣ್ಣಾನೆ ಮತ್ತೆ ನಾಡಿನಿಂದ ಕಾಡಿಗೆ ತೆರಳಲು ಸಾಧ್ಯವಾಗದೆ ಅಸ್ವಸ್ಥವಾಗಿ ನರಳುತ್ತಿರುವ ದೃಶ್ಯ ಕಾಡಲಾರಂಭಿಸಿದೆ ಅನಾರೋಗ್ಯದಿಂದ ಆನೆಯು ಅಸ್ವಸ್ಥವಾಗಿದೆಯೋ ಅಥವಾ ನೀರು ಆಹಾರವಿಲ್ಲದೆ ನರಳಿ ಸೊರಗಿದೆಯೇ ಎಂಬುದು ವೈದ್ಯರ ಪರೀಕ್ಷೆಯ ನಂತರವೇ ತಿಳಿಯಲಿದೆ ಇಡಿಯಾಲ ಗ್ರಾಮದ ಸುತ್ತಮುತ್ತಲ ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನರಳುತ್ತಿರುವ ಆನೆಗೆ ಹುಲ್ಲು ಕಬ್ಬು ನೀಡುತ್ತಿದ್ದಾರೆ ಬಿದ್ದಿರುವ ಸ್ಥಳದಲ್ಲಿಯೇ ಒದ್ದಾಡುತ್ತಿದೆ ಹೊರತು ಎದ್ದು ಕೂರಲು ಆಗದ ಸ್ಥಿತಿಗೆ ಎಣ್ಣಾನೆ ತಲುಪಿದೆ ಕಾಡಾನೆ ಎಂದರೆ ಕಿಲೋಮೀಟರ್ ದೂರದಲ್ಲಿ ನಿಂತು ವೀಕ್ಷಿಸುತ್ತಿದ್ದ ಸಾರ್ವಜನಿಕರು ಅಸ್ವಸ್ಥವಾಗಿ ನರಳುತ್ತಿರುವ ಆನೆಯನ್ನು ಮೇಲಿಳಿಸಲು ಹರಸಾಹಸಪಟ್ಟರು ಧರಣಿ ಗರ್ಜನೆ ನ್ಯೂಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ